हैदराबाद कर्नाटका एजुकेशन सोसाइटी की जानिब से महादेवप्पा रामपुरी मेडिकल कॉलेज में स्टूडेंट्स एक्टिविटी सेंटर ओपन किया गया है, जिसका इनोग्रेशन ऑल इंडिया कांग्रेस कमेटी के प्रेसिडेंट डॉक्टर मल्लिकार्जुन खड़गे के अलावा कर्नाटका मेडिकल एजुकेशन मिनिस्टर शरण प्रकाश पाटिल, दीगर कांग्रेस के सीनियर लीडर्स और एचकेई प्रेसिडेंट डॉक्टर भीमाशंकर बिलगुंदी के हाथों किया गया है। मल्लिकार्जुन खड़गे ने इस स्टूडेंट एक्टिविटी सेंटर का इनोग्रेशन कर खुशी का इजहार किया और साथ ही डॉक्टर भीमाशंकर बिलगुंदी की तारीफ कर कहा कि भीमाशंकर बिलगुंदी हमेशा से एचकेई सोसाइटी के डेवलपमेंट के लिए काम करते आए हैं और साथ ही सोसाइटी के सभी मेंबर्स को लेकर चलते हैं। इस इनोग्रेशन में मौजूद सभी मेंबर्स ने स्टूडेंट्स एक्टिविटी सेंटर ओपन करने पर डॉक्टर भीमाशंकर बिलगुंदी की तारीफ कर शुक्रिया अदा किया है। तमाम मेंबर्स ने स्टूडेंट्स के लिए बनाए गए सेंटर की तारीफ कर कहा, जब से डॉक्टर भीमाशंकर बिलगुंदी एचकेई के प्रेसिडेंट बने हैं तब से एचकेई सोसाइटी के डेवलपमेंट में इजाफा देखा जा रहा है। इस इनोग्रेशन के मौके पर एचकेई सोसाइटी के प्रेसिडेंट डॉक्टर भीमाशंकर बिलगुंदी के अलावा वाइस प्रेसिडेंट डॉक्टर शरण बसप्पा आर हरवाल, सेक्रेटरी जगन्नाथ बी बीजापुर, जॉइंट सेक्रेटरी डॉक्टर महादेवप्पा रामपुरे और मेडिकल कॉलेज के डीन और स्टाफ के अलावा गवर्निंग काउंसिल के मेंबर्स मौजूद थे। इस प्रोग्राम से जुड़ी मजीद तफसीलात के लिए आप इस वीडियो को एंड तक जरूर देखें। ಏನದ ಅಂತಂದ್ರೆ ನಮಗೊಂದು ದೊಡ್ಡ ಸಮಾರಂಭ ಇದೆ. ಇದರಲ್ಲಿ ಏನದ ಅಂತಂದ್ರೆ ಭಾಳಷ್ಟು ದಿನಗಳ ನಿಂತ ಆಸೆ ಇತ್ತು. ಈ ಆಸೆ ಏನದ ಅಂತಂದ್ರೆ ಈಡೇರಿಸ್ತು. ಇವತ್ತೇನದ ಅಂದರೆ ಎಲ್ಲ ಕೌನ್ಸಿಲ್ ಮೆಂಬರ್ ನಮ್ದು ಏನದ ಅಂದರೆ ಸರ್ಕಾರ ಮಾಡಿದ್ರು. ಈ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಏನದ ಅಂದ್ರೆ ನಾ ಮಾಡಿದ ಕೆಲಸ ಏನದ ಅಂತಂದ್ರೆ ಇವತ್ತು ಹೇಳಬೇಕಂತಂದ್ರೆ ನಿಯರ್ಲಿ ಅಬೌಟ್ 195 crore ರುಪೀಸ್ ಕೆಲಸ ಮಾಡಿದ್ದೀನಿ. ಇಟ್ ಈಸ್ ಎ ವೈಟ್ ಪೇಪರ್ ಸಬ್ಮಿಷನ್ ಟು ಆಲ್ ದಟ್ ಮೆಂಬರ್ಸ್. ಈ ಭಾಗದಾಗ ಏನದ ಅಂತಂದ್ರೆ ನಮ್ಗೆ ಏನೇನು ಬೇಕಾಗ್ಯದ, ಮೆಡಿಕಲ್ ಅಲೈಡ್ ಸಬ್ಜೆಕ್ಟ್ಸು ಪ್ಲಸ್ ಅಂದ್ರೆ ಇಂಜಿನಿಯರಿಂಗ್ ಅಲೈಡ್ ಸಬ್ಜೆಕ್ಟ್ಸ್ ಸೆಲೆಕ್ಟ್ನು ಬೇರೆ ಆಡಿಟೋರಿಯಂ ಆಗಿದೆ. ಹಾಗೆ ನಾವು ಏನು ಮಾಡಿದ್ದೇವೆ ಅಂತಂದ್ರೆ ಇವತ್ತು ನಮ್ಮ ಹೆಡ್ ಆಫೀಸ್ ಏನದ ಅಂತಂದ್ರೆ ಭಾಳ ದೂರ ಆಗಿತ್ತು, ಅದು ಆಡಿಟೋರಿಯಮ್ದಲ್ಲಿ ಭಾಳ ಸಫೆಸ್ಟಿಗೇಟೆಡ್ ಆಗಿದ್ದಿಲ್ಲ. ಇದಕ್ಕೇನದಂದ್ರೆ ಅಡಗಲ್ಲು ನಮ್ಮ ಕಾಕೋರ ಖರ್ಗಜಿಯವರು ಇಟ್ಟಿದ್ದಾರೆ. ಮತ್ತು ಇವತ್ತು ನಾನು ಏನು ಹೇಳಬೇಕಂದ್ರೆ ನನಗೆ ಎಷ್ಟು ತುಂಬಿದೆ ಹೃದಯದಿಂದ ನಾನು ಹೇಳಬೇಕಂದ್ರೆ ನಮ್ಮ ಕಾಕೋರದ ಮಲ್ಲಿಕಾರ್ಜುನ ಖರ್ಗೆಯವರು ನನ್ನ ಗಾಡ್ ಫಾದರು. ಮತ್ತು ಹಾಗೆ ನನಗೆ ನೀವೆಲ್ಲರೂ ಏನದ ಅಂತಂದ್ರೆ ಆರ್ ಎಸ್ ತಂದು ಕೊಟ್ಟಮೇಲೆ ನನ್ನದೆಲ್ಲ ವಸ್ತು ಕೆಲಸವನ್ನು ನಾನು ಮಾಡಿದ್ದೀನಿ. ನಿಯರ್ಲಿ ಅಬೌಟ್ ಇವತ್ತೇನು ಡಿಫಿಕಲ್ಟೀಸ್ ಇದ್ದವು ಎಲ್ಲಿ ಅಂತಂದ್ರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲೇ ಆಗಲಿ ಡಿಫಿಕಲ್ಟೀಸ್ ಇದ್ದವು ಏನದ ಅಂದ್ರೆ ಅವೆಲ್ಲ ಫುಲ್ಫಿಲ್ ಮಾಡಿದ್ದೀನಿ. ಸ್ಟೂಡೆಂಟ್ ಆಕ್ಟಿವಿಟಿ ಸೆಂಟರ್ ಭಾಳ ದಿವಸಗಳ ಕನಸಿದ್ದು, ಯಾಕಂದರೆ ವಿದ್ಯಾರ್ಥಿ ಆಗಿದ್ದಾಗಲೇ ಇವತ್ತು ಸ್ಪೋರ್ಟ್ಸಿಗೆ ಮತ್ತು ವಿವಿಧ ಆ್ಯಕ್ಟಿವಿಟೀಸ್ಗೆ ಒಂದು ಬಿಲ್ಡಿಂಗನ್ನು ಆಗಬೇಕು ಅಂತಕ್ಕಂಥದ್ದು ಭಾಳ ದಿವಸಗಳ ಪ್ರಯತ್ನದ ನಂತರ ಭೀಮಾಶಂಕರ್ ಬೆಳಗುಂದಿ ಅವರು ಇದನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಹಿಂದೆ ಭೀಮಳಿಯವರು ಕೂಡ ಇದಕ್ಕೆ ಅಡಿಗಲು ಹಾಕಿದ್ರು ಅನಿಸುತ್ತೆ, ನನಗೆ ಅಷ್ಟು ನೆನಪಿಲ್ಲ. ಆದರೆ ಭೀಮಾಶಂಕರ್ ಬೆಳಗುಂದಿ ಅವರು ಒಂದು ಭಾಳ ಮುತುವರ್ಜಿ ವಹಿಸಿ ಕಳೆದ ಸಾರಿ ಇದ್ದಾಗ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಆಡಿಟೋರಿಯಮನ್ನು ಕಟ್ಟಿಸಿದ್ದಾರೆ. ಇದ್ರ ಜೊತೆ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಸೆಂಟ್ರ್ ಬಿಲ್ಡಿಂಗಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೂ ಕೂಡ ಇಲ್ಲಿ ಜಿಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗೆ ಉಪಯುಕ್ತ ಆಗ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿದರೆ ಅವರಿಗೆ ಧನ್ಯವಾದಗಳು. ಯಾಕಂತಂದರೆ ಇವತ್ತು ವಿಶೇಷವಾಗಿ MR ಮೆಡಿಕಲ್ ಕಾಲೇಜ್, ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜು ಭಾಳ ಹಳೆಯದು ಮತ್ತು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಕಾಲೇಜು. ಸುಮಾರು 1960 ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಹಳೆಯ ಮೆಡಿಕಲ್ ಕಾಲೇಜ್ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗೋಸ್ಕರ ಈ ಒಂದು ಆ್ಯಕ್ಟಿವಿಟಿ ಸೆಂಟರ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಬೆಳಗುಂದಿ ಅವರಿಗೆ ಧನ್ಯವಾದಗಳನ್ನು ಕೂಡ ಇಲ್ಲಿ ಅರ್ಪಿಸ್ತಾ ಆ್ಯಸ್ ಎ ಸ್ಟೂಡೆಂಟ್. ಆಮೇಲೆ ಇಲ್ಲಿ ನನಗೆ ಕೆಲವು ದಿನ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಇಲ್ಲಿ ಸ್ಟಾಫಾಗೂ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಮತ್ತು ಅದಾದಮೇಲೆ ನಾನು ನನಗೆ ರಾಜಕೀಯವಾಗಿ ಗುರುತಿಸಿ ನನಗೆ ಜಿಲ್ಲಾ ಪಂಚಾಯತ್ ಯುವತ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಜಿಲ್ಲಾ ಪಂಚಾಯತಿಗೆ ಮೊದಲನೇ ಸಾರಿ
ಕಂಟೆಸ್ಟ್ ಮಾಡೋದಕ್ಕೆ, ಅದಾದಮೇಲೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ, ಮತ್ತು 2004 ನನಗೆ MLA ಅಸೆಂಬ್ಲಿ ಟಿಕೆಟನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟು ನನಗೆ ರಾಜಕೀಯ ಒಂದು ಮಾರ್ಗದರ್ಶನವನ್ನು ಮಾಡಿದರು. ಹೈದರಾಬಾದ್ ಕರ್ನಾಟಕದ ಎಜುಕೇಷನ್ ಸೊಸೈಟಿ ವತಿಯಿಂದ ಇವತ್ತು ಏನು ಒಂದು ಹೊಸ ಕಟ್ಟಡವನ್ನು ಇವತ್ತು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗಾಗಲೇ ಇಲ್ಲಿ ಎಂಥ ಚಟುವಟಿಕೆಗಳನ್ನು ನಡೀಬಹುದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ವಿವರಿಸಿದ್ದಾರೆ. ಅದನ್ನು ಪುನಃ ನಾನು ಅದನ್ನು ರಿಪೀಟ್ ಮಾಡಿದೆ. ಒಂದು ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ. HKE ಸೊಸೈಟಿನಲ್ಲಿ ಇರತಕ್ಕಂಥ ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡೋದಕ್ಕಾಗಿ, ಕೋಆಪರೇಟ್ ಮಾಡೋದಕ್ಕಾಗಿ ಇಂಥ ಒಂದು ದೊಡ್ಡ ಕಟ್ಟಡವನ್ನು ಇವತ್ತು ಎದ್ದು ನಿಂತಿದೆ. ಅದನ್ನು ನಾವು ಉದ್ಘಾಟನೆ ಮಾಡಿದ್ದೆ, ಅದಕ್ಕಾಗಿ ನನಗೆ ಭಾಳ ಸಂತೋಷವಾಗಿದೆ. ಇಂಥ ಕಟ್ಟಡಗಳು ನಮ್ಮಲ್ಲಿ ಭಾಳ ಕಡಿಮೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಸಾರ್ವಜನಿಕರ ಬಳಕೆಗೆ ಬರ್ತಕ್ಕಂಥ ಯಾವುದೇ ಒಂದು ಕಟ್ಟಡಗಳು ನಮ್ಮಲ್ಲಿ ದೊಡ್ಡದಾಗಿ ಇಲ್ಲ. ಅದರಿಂದ ಇಲ್ಲಿ ಅನೇಕ ಸೆಮಿನಾರ್ ಆಗಲಿ ಅಥವಾ ಅನೇಕ ಕಾನ್ಫರೆನ್ಸಸ್ ಆಗಲಿ ಮಾಡೋಕ್ಕೆ ಜಾಗದ ಕೊರತೆ ಇರ್ತದೆ. ಅದಕ್ಕಾಗಿ ಭಾಳಷ್ಟು ಜನ ಪ್ರಿಫೇರ್ ಮಾಡ್ತಕ್ಕಂಥದ್ದು, ನಮ್ಮ ಭಾಗದಲ್ಲಿ ಮಾತಾಡಬೇಕಾದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಕಡೆ ಬಟ್ ಮಾಡಿ ತೋರಿಸ್ತಾರೆ, ಇಲ್ಲ ಅಂದರೆ ಉಳಿದಂತೂ ಎಲ್ಲ ಬೆಂಗಳೂರಿನಲ್ಲೇ ನಡೀತದೆ. ಬೇರೆ ಕಡೆ ಬೆಂಗಳೂರು ಮೈಸೂರು ಇಲ್ಲಿ ಹೆಚ್ಚಾಗಿ ನಡೀತದೆ. ಯಾಕಂದರೆ ಸರ್ಕಾರಿ ಖರ್ಚದಲ್ಲೇ ಅನೇಕ ಕಟ್ಟಡಗಳು ಅಲ್ಲಿ ಬಂದಿವೆ ಮತ್ತು ಅನೇಕ ದಾನಿಗಳನ್ನು ಕೂಡ ಅಲ್ಲಿ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಇವತ್ತು ಕೊಟ್ಟು ಎಜುಕೇಷನ್ನ ಮುಂದುವರೆಸಿದ್ದಾರೆ. ಈಗ ನಮ್ಮ MB ಪಾಟೀಲ್ ಅವರು ಬಂದಿದ್ದರು, ಅವರು ಇಲ್ಲಿ ಬಂದನ್ನು ನಾನು ನೋಡಿದ್ದೇನೆ. ಅಲ್ಲಿ ಏನು ನಮ್ಮ ಬಿಜಾಪುರ್ ಸಾರಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ನಮ್ಮ ರಾಜರವರ ಹೆಸರು ಕೋರೆ ಕಡೆ ಯಾಕೆ ಹೋಗ್ತೇವ ನಾನು ಸಂಘೋ ಅದು ಯಾವುದು ದೊಡ್ಡ ಸಂಸ್ಥಾನ ಇತ್ತು. ಅವರು ಇಡೀ ತಮ್ಮ ಲಿಂಗರಾಜ್ ಮಹಾರಾಜರು ಇಡೀ ತಮ್ಮ ಆಸ್ತಿವನ್ನೇ ಎಜುಕೇಷನ್ ಸೊಸೈಟಿಗಾಗಿ ಅವರು ಮುಡಿಪಿಟ್ಟಿದ್ರು. ಅದು ಅನೇಕ ಸ್ಕೂಲ್ಗಳು ಕಾಲೇಜ್ಗಳು ದೇವಸ್ಥಾನಗಳಿಗೆ ಅದು ಅಲ್ಲದೆ KLE ಸೊಸೈಟಿಗೆ ಅವರು ದಾನ ಮಾಡಿದ್ರು. ಈ ಕಡೆ ನಮ್ಮ ಕಡೆ ದಾನ ಮಾಡೋದು ಭಾಳ ಕಡಿಮೆ, ಏನಾರ ಇದ್ರೆ ತೊಗೊಂಡೋಗ್ತಾರೆ ಹೊರತಾಗಿ ಕೊಟ್ಟು ಹೋಗೋರು ಕಡಿಮೆ. ಅದರಿಂದ ಏನಾಗ್ತದೆ, ಆ ದಾನ ಕೊಡ್ತಕ್ಕಂಥ ಡೊನೇಷನ್ ಕೊಡ್ತಕ್ಕಂಥ ಭಾವನೆ ಬೆಳೆದಿಲ್ಲ. ಇವತ್ತು ಅಷ್ಟು ಬೃಹತ್ವಾಗಿ ನಮ್ಮ ಬೆಳಗಾವಿ ಡಿವಿಷನ್ನಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬರಬೇಕಾದ್ರೆ ಡೋನರ್ಸ್ ಕಾರಣ, ಊರಾಗಿರ್ತಕ್ಕಂಥ ಶ್ರೀಮಂತರು ಅಥವಾ ಯಾರಿಗೆ ಮಕ್ಕಳ ಪುತ್ರರ ಲಾಭ ಇಲ್ಲ ಅಂಥವರು ಅವರು ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ, ಕೊಟ್ಟಿದ್ದಾರೆ.
ಅದಕ್ಕಾಗಿ ಅಲ್ಲಿ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದಿದೆ. आज एच के सोसाइटी से एक ऑडिटोरियम बना है, उसका इफ्तिताह के लिए श्री डॉक्टर मल्लिकार्जुन खड़गे साहब को इनवाइट किया गया था एज ए चीफ गेस्ट. उन्होंने इस बिल्डिंग का बहुत ही शानदार कंस्ट्रक्शन है और ये काम जो सिर्फ डॉक्टरों के लिए ऐसा ये एरिया में और इस जगह पर कहीं भी नहीं है ऐसा मुकाम ये डॉक्टरों के लिए रहने के लिए देखने के लिए ऑडिटोरियम में सब इस्तेमाल करने के लिए सारे इनके जितने भी कॉलेजेस हैं उनको सबको काम आता है. तामीर का काम हो गया और सर बहुत ही साहब इतने साल से प्रेसिडेंट है, काफ़ी डेवलपमेंट्स किए ऐसा खड़गे साहब कह रहे थे, आप उनके बारे में बिलगुंदी साहब के बारे में क्या? बिलगुंदी साहब के बारे में तो इतना बेहतरीन काम किए हैं उन्होंने, इस लास्ट सीजन में भी उन्होंने लास्ट 3 ईयर्स भी बहुत बड़े बड़े काम किए, बहुत ही अच्छे काम किए और इस मरतबा भी उन्होंने जितने काम किए हैं अब तक इसमें डेवलपमेंट में कोई दूसरा नहीं कर सका. हमारा हम तो देखने में आ रहा है, हम उनसे मिलते जुलते इजी मिलते करते सभी लोगों से मिलन बहुत ही अच्छा है. ये 1956 से एच के इंस्टीट्यूशन चल रहा है. ये अभी फिलहाल जो है भीमा शंकर बिलगुंदी जी जो है प्रेसिडेंट बोलकर 12 साल से उन्होंने काम करते करते ये बार 190 करोड़ रुपए का काम जो है भीमा शंकर बिलगुंदी के हाथ में हुआ है और एजुकेशनली इसके लिए पूरे डेवलपमेंट जो है इनकी तरफ से भीमा शंकर बिलगुंदी की तरफ से हुआ है. इससे पहले जो है प्रीवियस मैनेजमेंट्स जितने भी थे पूरे लोग जो है शुरू से इसके बारे में जो है तवज्जो देके करने से इसको यहाँ तक इसके डेवलपमेंट होते गए. हाँ खड़गे साहब और डॉक्टर शरद प्रकाश रिकॉर्ड रखते हैं हमारे सड़म के हैं, मैं भी सड़म वाला हूँ और बेहतरीन काम अंजाम दे रहे हैं और 20 साल से और बहुत अच्छी तरक्की है उनकी. सोसाइटी के बारे में कब से जानते थे? मैं 20 साल से जानता हूँ, काम कर रहे हैं बहुत अच्छा है. ಕಲಬುರಗಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ವರ್ಷಗಳ ಬೇಡಿಕೆ ಇತ್ತು. ಈ ಸಂಸ್ಥೆಯನ್ನು ಹುಟ್ಟುಹಾಕಿಸಿರುವಂಥ ಮಹಾದೇವಪ್ಪ ರಾಮ್ಪುರಿಯವರ ಒಂದು ಕನಸು ಕೂಡ ಇತ್ತು. ಸೊ ಇಂಥ ಒಂದು ಕನಸನ್ನು ಇವತ್ತಿನ ಅಧ್ಯಕ್ಷರಾಗಿರುವಂಥ ಭೀಮಾಶಂಕರ್ ಬಿಲ್ಗುಂದೆ ಅಣ್ಣನವರು ಈ ಒಂದು ಕನಸನ್ನು ಅನೇಕ ವರ್ಷಗಳ ಒಂದು ಸಂಕಲ್ಪ ಇವತ್ತು ಯಶಸ್ವಿಯಾಗಿ ಅವರ ಆಡಳಿತ ಮಂಡಳಿದ ಎಲ್ಲ ಸದಸ್ಯರು ಈ ನಮ್ಮ ಮೆಡಿಕಲ್ ಫ್ಯಾಕಲ್ಟಿ ಹುಡುಗರಿಗೆ ಒಂದು ಏನು ಸ್ಯಾಕ್ಸ್ ಒಂದು ಹಾಲ್ ಬೇಕಾಗಿತ್ತು ಸ್ಟೂಡೆಂಟ್ಸ್ ಅಕಾಡೆಮಿಕ್ ಕೌನ್ಸಿಲ್ ಅಂತೇಳಿ ಅಂಥ ಒಂದು ಇತಿಹಾಸ ರೂಪದ ಇವತ್ತು ನಿರ್ಮಾಣ ಆಗಿ ನಮಗೆಲ್ಲರಿಗೂ ಒಂದು ಸದೈವ ಅಂತ ಹೇಳಬೇಕು. ಯಾಕಂದರೆ ನಾವು ಈ ಸಂಸ್ಥೆಯಲ್ಲೇ ಓದಿ ಅಲುಮಿನಿ ಆಗಿರೋ ಪ್ರಯುಕ್ತ ಇಂಥ ಒಂದು ನೋಡುವ ಸೌಭಾಗ್ಯ ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ನಮ್ಮ ಜೀವನದಲ್ಲಿ ಸಿಕ್ಕಿತ್ತು ಅಂತ ಸೌಭಾಗ್ಯ ಅಂತ ಹೇಳ್ಬೋದು. ಕೆ ಸಾಬ್ ಮೈ ಬಹುತ್ ಸೀನಿಯರ್ ಮೆಂಬರ್ ಹೂ ಇಸಿ ಸೇ ಇಸ್ ಫ್ಯಾಮಿಲಿ ಸೇ ಭೀ ನೀ ಹೇ ಔರ್ ಭೀ ಜಿತ್ತೆ ಭೀ ಹೇ ಇನ್ಕೆ ಜೆ ಸೊಸೈಟಿ ಕೆ ಅಂದರ್ ಜೋ ಪ್ರೆಸಿಡೆಂಟ್ ಬನೆ ಹೇ ಆಜ್ ತಕ್ಕೆ ಆಜ್ ಮೈ ಇತ್ನಾ ಸುನ್ಕೆ ಇತ್ನಾ ಟೈಮ್ ದೇಕೆ ಜೊ ಖರ್ಗೆ ಸಾಬ್ ಕಾ ಭೀ ಸುನಾ ಹೂ ಇನ್ಕೆ ಎ ಭೀ ಸಾಬಿ ಇನ್ಕಾ ಭೀ ಕಾಮ ಜೊ ದೇಖೆ ಉನ್ನೂ ಭೀ ಹೇ ಹಮಾರೆ ಜೋ ಹೇ ನಾ ಬಿಲ್ಗುಂದಿ ಸಾಬ್ ಜೊ ಯೇ ಕಾಮ ಕಿಯೇ ಹೇ ये बिल्कुल ऐसा नहीं बोल सकते कि हर डिपार्टमेंट से मैं वाकियात हूँ. इंजीनियरिंग में इनका है, वो हमारे बसवराज खंडारे साहब है, सब डिपार्टमेंट से डिपॉजिट पैसा रखा है. पहले वाले के पास कोई किस्सा नहीं था, इन्होंने सब कुछ अच्छा किया है. नम कर्नाटक एच के सोसाइटी है, ये कर्नाटक एच के सोसाइटी MRMC सैक बिल्डिंग ಅತ್ಯಂತ ಚೆನ್ನಾಗಿದೆ. ಭಾಳ ಎಲ್ಲರಿಗೂ ಆಮೇಲೆ ಫಂಕ್ಷನ್ನು ಕೂಡ ಭಾಳ ಚೆನ್ನಾಗಿದೆ. ಖರ್ಗೆಯವರು, ಶರಣ್ ಪ್ರಕಾಶ್ ಪಾಟ್ಲಿಯವರು ಎಲ್ಲರೂ ಬಂದು ಒಂದು ಹೃತ್ಯ ಹೃತ್ಪೂರ್ವಕವಾದ ಒಂದು ಸಮಾರಂಭ ಮಾಡಿದ ಸಲುವಾಗಿ ಎಲ್ಲರಿಗೆ
ಶುಭಾಶಯಗಳನ್ನ ಹೇಳ್ತೇನೆ. ಸರ್, ಬಲರಾಜ್ ಕಲ್ಶೆಟ್ಟಿ ಅಂತ ಹೇಳಿ, ನಾವು ವೋಟರ್ಸ್. ಸೊ ನಾವು ಯಂಗ್ ವೋಟರ್ಸು, ನಾವು ಲಾಸ್ಟ್ 12 ಇಯರ್ಸಿಂದ ವೋಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಜಾಸ್ತಿ ಬೆಂಗಳೂರಲ್ಲಿ ಕೆಲಸ ಮಾಡಿದವರು, ನಾವು 17 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀವಿ. ನಮಗೊಂದು ಭಾಳ ಏನಿತ್ತು ಅಂದರೆ ನಮ್ಮ ಸೊಸೈಟಿದಾಗ ಇನ್ನೂ ಡೆವಲಪ್ ಆಗಲ್ಲ, ಭಾಳ ನೆಗೆಟಿವಿಟಿ ಇತ್ತು. ಬಟ್ ಒಂದು 6 ವರ್ಷನೇ ನಾವು ಡೆವಲಪ್ಮೆಂಟ್ ನೋಡೀವಿ ರೀ. ಇವತ್ತೇನು ಸಾರ್ ಬಿಲ್ಡಿಂಗ್ ಆಗ್ಯದ ಇವತ್ತು, ಇಂಥ ಒಂದು ಬಿಲ್ಡಿಂಗ್ ಬೆಂಗಳೂರು ಲೆವೆಲಲ್ಲಿ ಒಂದು ಸೆಟಪ್, ಒಂದು ಎಕ್ಸಾಂಪಲ್ ಅದ. 12 ವರ್ಷದಿಂದ ಪ್ರೆಸಿಡೆಂಟ್ ಇದ್ದಾರೆ ಸರ್, ಹೆಂಗೆ ಕೆಲಸ ಮಾಡ್ಲಾಗತ್ತಾರ ಸರ್? ಇವ್ರಿಗೆ ವಿಷನ್ ಅದ ಸರ್, ವಿಷನ್ ಅದ, ಏನು ಮಾಡಬೇಕು ಏನಿಲ್ಲ, ಔಟ್ಸೈಡ್ ಏನು ನಡೆದದ, ಯಾರು ಯಾವ ಥರ ಈಗ ಬೇರೆಯವ್ರ ಕಾಂಪಿಟೇಷನ್ ಏನು ನಡೆದದ, ಹೊಸ ಹೊಸ ಕೋರ್ಸ್ಗಳು ತೊಗೊಂಡು ಬರ್ಲಿಕ್ಕತ್ತಾರ. ಆಮೇಲೆ ನಮ್ಮ ಸೊಸೈಟಿ ಹೇಳಬೇಕು ಅಂದ್ರೆ ಅವರು ಮಾಡ್ತಾ ಇರೋದು ಭಾಳ ಬೆಸ್ಟ್ ಕೆಲಸ ಅಂದರೆ ಎಂಪ್ಲಾಯಿ ಸಪೋರ್ಟಿಂಗ್ ಹರ ರೀ. ಚಂದ್ರಶೇಖರ್ ಪಾಟೀಲ್, ಬೀದರ್. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಒಳ್ಳೆಯದು ಕಾರ್ಯಗಳನ್ನು ಮಾಡ್ತಾ ಬಂದರೆ ನಮ್ಮ ಸೊಸೈಟಿ ಜನರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಬರ್ತಾರೆ ಹೋಗ್ತಾರೆ, ಮಾನ್ಯುಮೆಂಟ್ಸ್ ಆರ್ ಬಿಲ್ಡ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಸರ್ವ್ ಟು ದ ಪಬ್ಲಿಕ್ ಆ್ಯಂಡ್ ದಟ್ ಈಸ್ ಅ ಮೋಸ್ಟ್ ಹ್ಯಾಪಿ ಡೇಸ್ ಫಾರ್ ದ ದೀಸ್ ರೀಜನ್ಸ್. ಈ ಬಹುತ್ ದಿನ ಕಾ ಖಾಬ್ ತಾ ಹಮಾರಾ ಈ ಹಮ್ ಮೈ ಬಿ ಇದರ್ ಕಾ ಅಲ್ಯೂಮಿನಿ ಹೂಂ, ಮೈ ಬಿ ಏಕ್ ಡಾಕ್ಟರ್ ಹೂಂ, ಮೈ ಬಿ ಏಕ್ ಮ್ಯಾನೇಜ್ಮೆಂಟ್ ಮೇ ಹೂಂ. ಈ ಹಮಾರಿ ಖ್ವಾಹಿಶ್ ತೀ ಕಿ ಯೇ ಹಮಾರಾ ಅಲ್ಯೂಮಿನಿ ಮೇರಾ ಏಕ್ ಹಿ ನಹೀಂ, ಹಮಾರಾ ಎಮ್ ಆರ್ ಎಮ್ ಸಿ ಕಾ ಅಲ್ಯೂಮಿನಿ ಕಾ ಜೋ ಖ್ವಾಹಿಶ್ ತಾ ಆಜ್ ಹಮಾರಾ ಪೂರಿ ಹೋಯೇ, ಐಸಿ ಹಮ್ ಆನೇ ದಿನ ಮೇ ಔರ್ ಬಡಾ ತರಕ್ಕಿ ಲಾಯೆಂಗೆ, ಎಚ್ ಕೆ ಸೊಸೈಟಿ ಕೋ ಏಕ್ ಕ್ಯಾ ಬೋಲ್ತೆ ದುನಿಯಾ ಮೇ ಏಕ್ ಮಾದರಿಯ ಎಚ್ ಕೆ ಸೊಸೈಟಿ ಬನ್ನಕ್ಕೆ ಹಮ್ ಜರೂರ್ ದಿಖಾಯೆಂಗೆ. ಅವ್ರ ಅನೇಕ ಬಸವೇಶ್ವರ ಹಾಸ್ಪಿಟಲ್ ರನ್ನಿದ್ದೇವೆ, ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಈ ಸಬ್ ಕರನೆ ಕಾ ಹಮಾರಾ ಇರಾದಾ ಹೈ. ಸೊಸೈಟಿ ಕಾ ಜೋ ಹೈ ನಾ ಕಾಮ ಇನ್ಕಾ 6 ಸಾಲ ಕಾ ಪಿರಿಯಡ್ ಮೇ, ಬಿಲ್ಮಂದಿ ಸಾಹಬ್ ಕಾ ಜೋ 6 ಸಾಲ ಕಾ ಪಿರಿಯಡ್ ಮೇ ಈ ಜೋ ಕಾಮ ಕೇ ವೋ ಯಾದ್ರೆ ಇನ್ಕಾ ಸರ್ಕಾರಿ ಸಮಝ ಮತಲಬ್ ಜೋ ಏಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಮಾರಿ ಸೊಸೈಟಿ ಕೇ ಲೈಕ್ ಅಸೆಟ್ ಹೋಗ ಔರ್ ಉಸ್ಸೆ ಹಮಾರೇ ರೆವೆನ್ಯೂ ಬಢ್ ಜಾತಾ ಹೈ. ಹಮ್ ಜೋ ಹೈನಾ ಕಿತ್ನೆ ಸಾಲ ಸೆ 50 ಸಾಲ ಸೆ ವೋ ಸೊಸೈ ವೋ ಬೆಂಗಳೂರು ಸ್ಕೂಲ್ ಕಾ ಭಿ ಯೇ ನಹೀಂ ಥಾ ಮತಲಬ್ ಜೋ ಹೈನಾ ಜಗೆ ಕಾ ಜೋ ಹೈನಾ ಉಸ್ಕೋ ಏಕ್ ದೇ ದಿಯೆ ಹಾಂ ಯುಟಿಲೈಸ್ ಹೋ ಗಯಾ ಔರ್ ಪಬ್ಲಿಕ್ ಸ್ಕೂಲ್ ಬನಾನ ಸೆ ಹಮಾರಾ ಸೊಸೈಟಿ ಕಾ ನಾಮ ಭಿ ಬೆಂಗಳೂರು ಏರಿಯಾ ಮೇ ಬಢ್ ಗಯಾ ಏಕ್ ಚೀಜ್. ಔರ್ ಯೇ ಭಿ ಕಾಮ ಜೋ ಹೈನಾ ಅಚ್ಛಿ ಯೇ ಕಾಮ ನಹೀಂ. ಔರ್ ಬಿಲ್ಗುಂದಿ ಸಾಹಬ್ ಕಾ ಏಕ್ ನೇಚರ್ ದೇಖನೆ ಕಾ ಹೈ ಜೋ ಕಾಮ ಫೌಂಡೇಶನ್ ಉನ್ನೊನ್ನೆ ಕಿಯಾ ಹೈ ಔರ್ ಓಪನಿಂಗ್ ಭಿ ಉನ್ನೊನ್ನೆ ಕರ್ಕೆ ಗಯಾ